ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ ಅಂತ. ನಮ್ಮೂರು ದಾವಣಗೆರೆ. ನಾನು ಸ್ಕೂಲಲ್ಲಿದ್ದಾಗ ಕಾಲೇಜಲ್ಲಿದ್ದಾಗ ನನಗೆ ಕೀಳರ್ಮೆ ಭಾವನೆ ಅಂತ ಒಂದು ಭಾವನೆ ತುಂಬ ಕಾಡ್ತಾ ಇತ್ತು. ಹೇಗೆ ಅಂತೇಳಿದರೆ, ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಏನೇ ಒಂದು ಕ್ಲಾಸಲ್ಲಿ ಮಾತಾಡೋದಾಗಿರ್ಬೋದು, ಗ್ರೂಪ್ ಡಿಸ್ಕಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗಿರ್ಬೋದು, ನಾನು ಆ ಥರ ಎಲ್ಲ ಮಾಡಿದಾಗ ನಾನು ಮಾಡ್ತಾ ಇರೋದು ಸರಿನೋ ತಪ್ಪೋ ಅಂತೇಳಿ ನನಗೆ ಸಂಶಯ ಬರ್ತಾ ಇತ್ತು. ಇಂಟರ್ನೆಟ್ಟಲ್ಲಿ ಏನಾದರೂ ಒಂದು ಸಲಹೆ ಸಿಗ್ಬೋದಾ ಅಂತೇಳಿ ಹುಡುಕುವಾಗ ಯುವಸ್ಪಂದನ ಅಂತೇಳಿ ಒಂದು ಪ್ಲಾಟ್ಫಾರ್ಮ್ ಸಿಕ್ತು. ಅಲ್ಲಿ ಯುವಸ್ಪಂದನದಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಕ್ರಮೇಣವಾಗಿ ಹಂತ ಹಂತವಾಗಿ ಕೆಲವೇ ದಿನಗಳಲ್ಲಿ ನನ್ನಲ್ಲಿದ್ದಂತಹ ಈ ಒಂದು ಕೀಳರಿಮೆ ಭಾವನೆನ ಹೊರಗಡೆ ತಂದು ನಾನು ಈಗ ಯಾವುದೇ ಒಂದು ಪ್ರೋಗ್ರಾಮಲ್ಲಿ ಫಂಕ್ಷನಲ್ಲಿ ಏನೋ ಒಂದು ಪ್ರಾಜೆಕ್ಟ್ ವರ್ಕ್ ಇದ್ದರೂ ಕೂಡ ಮುನ್ನುಗ್ಗಿ ನಡೆದು ಆ ಒಂದು ಕೆಲಸನ ಯಶಸ್ವಿ ಮಾಡುವಂಥ ಎಬಿಲಿಟಿ ನನ್ನಲ್ಲಿದೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಇದಕ್ಕೆ ಕಾರಣರಾದಂತಹ ಯುವ ಸ್ಪಂದನ ಪ್ಲಾಟ್ಫಾರ್ಮಲ್ಲಿ ಇರುವಂಥ ಎಲ್ಲರಿಗೂ ಕೂಡ ಹಾಗೂ ನಮ್ಮ ಹೆಮ್ಮೆ ಕರ್ನಾಟಕ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.